ವಶೀಕರಣ. ವಶೀಕರಣ ಅನ್ನುವಂಥದ್ದು ಯಾವುದೋ ಒಂದು ಕೆಟ್ಟ ಕ್ಷುದ್ರ ಪೂಜೆ ಅಲ್ಲ ವೀಕ್ಷಕರೇ. ವಶೀಕರಣ ಅನ್ನೋಂಥದ್ದು ಇವತ್ತಿಂದ ನಡ್ಕೊಂಡು ಬಂದಂಥ ಒಂದು ವಿಚಾರಗಳು ಅಲ್ಲ ಅದು. ವಶೀಕರಣ ಅನ್ನೋಂಥದ್ದು ಸುಮಾರು ವರ್ಷಗಳು ಅಂದರೆ ಪುರಾತನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಸಂಗತಿಯಾಗಿದೆ. ವಶೀಕರಣ ಅನ್ನೋಂಥದ್ದು ಯಾವುದೇ ಥರದ ಒಂದು ಕೆಟ್ಟ ಪೂಜೆ ಅಲ್ಲ. ಇದನ್ನು ನೀವು ಮೊದಲು ಮನದಟ್ಟನ್ನು ಮಾಡ್ಕೊಳ್ಳಿ. ನೀವು ವಶೀಕರಣ ಅಂದರೆ ಏನಪ್ಪ, ನಾವು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರಬಹುದು ಅಥವಾ ವಸ್ತು ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಒಂದು ದ್ರವ್ಯ ಆಗಿರ್ಬೋದು, ಇಷ್ಟಪಟ್ಟಂಥದ್ದನ್ನು ನಾವು ಪಡ್ಕೊಳ್ಳೋಂತಹ ಒಂದು ಸರಳ ರೀತಿಯ ಒಂದು ವಿಧಾನವನ್ನು ನಾವು ವಶೀಕರಣ ಅಂತ ನಾವು ಹೇಳ್ತೀವಿ. ಅಂದರೆ ಅದನ್ನು ನಮ್ಮ ಅವಶ್ಯಕತೆಗೆ ಬಳಸ್ಕೊಳ್ಳೋಂಥದ್ದನ್ನು ನಾವು ವಶ ಅಂತ ನಾವು ಹೇಳ್ತೀವಿ ವೀಕ್ಷಕರೇ. ನೋಡಿ, ಹಾಗಾದರೆ ಹೇಗೆ ಮಾಡ್ಕೊಳ್ಬೋದಪ್ಪ ಈ ವಶೀಕರಣವನ್ನು, ನಾವು ಸರಳ ರೀತಿಯಲ್ಲಿ ನಾವು ಹೇಗೆ ಬರ ಮಾಡಿಕೊಳ್ಬಹುದು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಇದು ಅತ್ಯಂತ ಪುರಾತನವಾದಂತಹ ಅತ್ಯಂತ ಬಲಿಷ್ಠವಾದಂತಹ ವಶೀಕರಣ ಮಂತ್ರ ಇದು. ಈಗ ನಾನು ನಿಮಗೆ ತಿಳಿಸ್ಕೊಡ್ತಾನಂತಹ ಮಂತ್ರ ಬಲಿಷ್ಠವಾದಂತಹ ಒಂದು ಮಂತ್ರ ವೀಕ್ಷಕರೇ. ಈ ಒಂದು ಸರಳವಾದಂತಹ ಮಂತ್ರದಿಂದ ತಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ನಿಮ್ಮ ಬಳಿ ಬರ ಮಾಡಿಕೊಳ್ಬೋದು ವೀಕ್ಷಕರೇ. ನೋಡಿ, ಈ ಒಂದು ಸರಳವಾದಂತಹ ಒಂದು ಮಂತ್ರ, ಓಂ ಚಾಮುಂಡಾಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಸರ್ವಸ್ತೇ ನಮಃ ಸ್ವಾಹ. ಈ ವಶೀಕರಣ ಮಂತ್ರ ಅತ್ಯಂತ ಪುರಾತನವಾದಂತಹ ಶ್ರೀ ತಾಯಿ ಚಾಮುಂಡೇಶ್ವರಿಯ ಸರಳವಾದಂತಹ ಒಂದು ಮಂತ್ರ ಆಗಿರ್ತದೆ ವೀಕ್ಷಕರೇ. ಆ ತಾಯಿ ಚಾಮುಂಡೇಶ್ವರಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಮಂಗಳವಾರ ಅಥವಾ ನೀವು ಶುಕ್ರವಾರದ ದಿನ ಆಯಿತಾ ಬೆಳಗಿನ ಜಾವ ಪ್ರಾತಃಕಾಲದಲ್ಲಿ ನೀವು ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ನೀವು ನಿಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಂಡು ಆ ತಾಯಿ ಚಾಮುಂಡೇಶ್ವರಿಯನ್ನು ನೀವು ನೆನೆಸ್ಕೊಳ್ತಾ ಈ ಸರಳವಾದಂತಹ ಒಂದು ಮಂತ್ರವನ್ನು ಅಂದರೆ ನೋಡಿ ಇನ್ನೊಮ್ಮೆ ನಾನು ಹೇಳ್ತೀನಿ ಕೇಳಿ ವೀಕ್ಷಕರೇ. ಓಂ ಚಾಮುಂಡಾಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಸರ್ವಸ್ತೇ ನಮಃ ಸ್ವಾಹ. ಈ ಸರಳವಾದಂತಹ ಚಾಮುಂಡೇಶ್ವರಿಯ ಮಂತ್ರವನ್ನು ನೀವು ಬೆಳಗಿನ ಜಾವ ಪ್ರಾತಃಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಒಂದು 11 ಬಾರಿ ನೀವು ಮನಸ್ಸಿನಲ್ಲಿ ಪಠಣೆಯನ್ನು ಮಾಡಿ ವೀಕ್ಷಕರೇ ಆಯಿತಾ. ಪಠಣೆಯನ್ನು ನೀವು ಮಾಡಬೇಕಾದ್ರೆ ನಿಮಗೆ ಹೇಳಿದಂದು ಮಾತು ಹೇಳ್ತೀನಿ ಕೇಳಿ. ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಅಂದರೆ ನೀವು ಯಾರನ್ನು ನೀವು ಒಲಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ ಅಂಥವರನ್ನು ನೀವು ಮನಸ್ಸಿನಲ್ಲಿ ನೀವು ಏಕಾಗ್ರತೆಯಿಂದ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು 11 ಬಾರಿ ನೀವು ಪಠನೆಯನ್ನು ಮಾಡಿ ಖಂಡಿತವಾಗಲೂ ವೀಕ್ಷಕರೇ ನಿಮಗೆ ಇದರಲ್ಲಿ ನೀವು ಜಯಶೀಲರಾಗ್ತೀರಿ. ನೀವು ಗಂಡ ಹೆಂಡತಿ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಟ್ಟು ಇವತ್ತು ಕಲಹ 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 ಅನ್ನೋಂಥದ್ದು ಇವತ್ತು ದಾಂಪತ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಪ್ರೇಮಿಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಲಹದಿಂದ ಮುಕ್ತಿಯಾಗಿ ನೀವು ಬಳಸಿದ್ದಂದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಅತಿ ಸುಲಭವಾಗಿ ನಿಮ್ಮ ವಶ ಆಗ್ತಾನೆ ವೀಕ್ಷಕರೇ. ಏನೂ ಇಲ್ಲ, ಈ ಸರಳವಾದಂತಹ ಮಂತ್ರವನ್ನು ಮಂಗಳವಾರ ಮತ್ತು ಶುಕ್ರವಾರ ದಿನ ಪ್ರಾತಃಕಾಲದಲ್ಲಿ ನೀವು ಸರಳವಾಗಿ ನಿಮ್ಮ ಮನಸ್ಸಿನಲ್ಲಿ ಪಠಣೆ 11 ಬಾರಿ ನೀವು ಪಠನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಪಠನೆಯನ್ನು ಮಾಡಿ ವೀಕ್ಷಕರೇ, ಖಂಡಿತವಾಗಲೂ ನೀವು ಇದರಲ್ಲಿ ಜಯಶೀಲರಾಗ್ತೀರಿ ಆಯಿತಾ. ಇನ್ನೊಮ್ಮೆ ನಾನು ಒಂದು ಮಾತು ಹೇಳ್ತೀನಿ, ಇದನ್ನು ದಯವಿಟ್ಟು ಒಂದು ಕೆಟ್ಟ ಉದ್ದೇಶಗಳಿಗೋಸ್ಕರ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಕೆಟ್ಟ ಉದ್ದೇಶಕ್ಕೆ ಮಾಡಿದ್ರೆ ಆ ತಾಯಿ ನಿಮಗೆ ಫಲ ನೀಡೋದಿಲ್ಲ ವೀಕ್ಷಕರೇ. ಒಳ್ಳೆಯ ಸದುದ್ದೇಶ ಇಟ್ಕೊಂಡು ನಿಮ್ಮದು ನಿಜವಾದಂತಹ ಪ್ರೀತಿ ಆಗಿದ್ದರೆ ಆಯಿತಾ, ನಿಮ್ಮದು ನಿಜವಾದಂತಹ ಪ್ರೀತಿ ಆಗಿದ್ದರೆ ಈ ಸರಳ ತಂತ್ರವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಮಾಡ್ಬೋದು ವೀಕ್ಷಕರೇ. ಇನ್ನೇನು ಇದರಲ್ಲಿ ಅಂತ ಕಠಿಣವಾದಂತಹ ಕೆಲಸ ಏನೂ ಇಲ್ಲ. ಸರಳವಾದಂತಹ ಮಂತ್ರ, ಅತಿ ಪವರ್ಫುಲ್ ವಶೀಕರಣ ಮಂತ್ರ ಇದು. ಈ ಮಂತ್ರವನ್ನು ನೀವು ನಾ ಹೇಳಿದ ಪ್ರಕಾರ ಮಾಡಿ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಸರಳವಾಗಿ ವಶ ಆಗ್ತಾನೆ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಹಂಚಿ ಶೇರ್ ಮಾಡಿ ಅಂತ ಹೇಳಿ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತೀನಿ.